ಹತ್ತನೆಯ ತರಗತಿಯ ನಂತರ ಸೈನ್ಸ್ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಉತ್ತಮ ವಿದ್ಯಾಭ್ಯಾಸ ವರ್ಗಿಸಿ. ವೇದ ಪಿಯು ಕಾಲೇಜ್ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೈಗೆಟುಕುವ ದರದಲ್ಲಿ ನೀಡುವ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಪಠ್ಯದೊಂದಿಗೆ ಕ್ರೀಡೆ, ಯೋಗ ಮತ್ತು ಧ್ಯಾನ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೂ ಉತ್ತೇಜನ ನೀಡುತ್ತಾ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಿಇಟಿ, ನೀಟ್, ಜೆಇಇ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿಪಿಟಿಯ ಫೌಂಡೇಶನ್ ಹಾಕುವುದಕ್ಕೆ ಬೇಕಾಗುವ ತರಬೇತಿಯನ್ನು ನುರಿದ ಶಿಕ್ಷಕರಿಂದ ನೀಡಲಾಗುತ್ತಿದೆ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯ. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ವಿನಾಯಿತಿ. ಪ್ರವೇಶಾತಿಗಾಗಿ ಇಂದೇ ಸಂಪರ್ಕಿಸಿ ವೇದ ಪಿಯು ಕಾಲೇಜ್, ಸಾಣೇಕೆರೆ. Hi, good morning everyone, welcome to Veda online classes. I am your accountancy lecturer Manchur Prasad. Now students, I am going to continue the previous problem here. Yakentandre sumaru janakke problem next continuation maadbeka next step en iruttade ant hele confusion agiro chances iruttade. So hagagi ivattin dina naavu aa hale problem na continue maartta hogu. ನೋಡಿ, ನೀವು ಹಳೆ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ರಿ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾಶ್ ಅಕೌಂಟ್ ಓಪನ್ ಮಾಡಿದ್ರೆ ಕ್ಯಾಪಿಟಲ್ ಅಕೌಂಟ್ ಮಾತ್ರ ಓಪನ್, ಇನ್ನು ರಿಮೈನಿಂಗ್ 8 ಅಕೌಂಟ್ಸ್ ಆಗಿದೆ. ಓಕೆ, ಹಾಗೂ ಒಂದೊಂದೇ ಅಕೌಂಟ್ ಆರ್ಡರ್ ವೈಸ್ ನಾವು ಓಪನ್ ಮಾಡ್ತಾ ಬರೋಣ. ಸೊ ಯಾವ್ದಿದೆ ಅಕೌಂಟ್ ಅಲ್ಲಿ ಫಾರ್ಮ್ಯಾಟ್ ಹಾಕಿ ಈಗ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ಬೇಕಾಗ್ತದೆ. ಓಕೆ, ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಹಿಯರ್ ಓಪನ್ ಮಾಡಿ. ಬ್ಯಾಂಕ್ ಅಕೌಂಟ್ ಫಾರ್ಮೆಟ್ ಹಾಕಿ ಡೇಟ್ ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಅಮೌಂಟ್ ಆಸ್ ಇಟ್ ಈಸ್ ಡೇಟ್ ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಅಮೌಂಟ್. ಓಕೆ, ಲೆಡ್ಜರ್ ಫೋಲಿಯೋ ಅಮೌಂಟ್ ಕಾಣ್ತಿದೆ ಅಲ್ವಾ? ಓಕೆ, ಸಿ ಬ್ಯಾಂಕ್ ಅಕೌಂಟ್ ದೊಡ್ಡದಾಗಿ ಬರೀಬೇಕು, ಬೋಲ್ಡ್ ಲೆಟರ್ಸ್ ಅಲ್ಲಿ ಬರೀಬೇಕು ಅಂತ ಹೇಳ್ತಾರಲ್ಲ. ದೆನ್ ಡೆಬಿಟ್ ಅಂಡ್ ಕ್ರೆಡಿಟ್ ಡೇಟ್ ಪರ್ಟಿಕ್ಯುಲರ್ಸ್ ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟ್. ಓಕೆ, ಈಗ ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ಇದನ್ನ ನೋಡಿ. ಫಸ್ಟ್ ಒನ್ ಏನಿದೆ, 8th January ಇದೆ. ಓಕೆ, 8th January 2012 ಜನರಲ್ ಎಂಟ್ರಿ ಏನ್ ಬರುತ್ತೆ, ಏನ್ ಟ್ರಾನ್ಸಾಕ್ಷನ್ ಇದೆ ನೋಡಿ, 8-1 ಓಪನ್ ಬ್ಯಾಂಕ್ ಅಕೌಂಟ್ ವಿತ್ ಸಿಂಡಿಕೇಟ್ ಬ್ಯಾಂಕ್. ಓಕೆ, ಓಪನ್ ಬ್ಯಾಂಕ್ ಅಕೌಂಟ್ ವಿತ್ ಸಿಂಡಿಕೇಟ್ ಬ್ಯಾಂಕ್, ಅದೇನಾಗ್ತದಂದ್ರೆ 80,000 rupees ಬ್ಯಾಂಕ್ ಅಕೌಂಟ್ ಡೆಟ್ ಆರ್ ಟು ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಟ್ ಆರ್ ಟು ಕ್ಯಾಶ್ ಅಕೌಂಟ್ ಎಷ್ಟಾಗಿದೆ, 80,000 rupees ಆಗಿದೆ. 8,000. ಓಕೆ, ನೆಕ್ಸ್ಟ್ ಬ್ಯಾಂಕ್ ರಿಲೇಟೆಡ್ ಏನಾದ್ರು ಮತ್ತೆ ಜರ್ನಲ್ ಎಂಟ್ರೀಸ್ ಇದಾವ, ಏನಾದ್ರು ಟ್ರಾನ್ಸಾಕ್ಷನ್ ಆಗಿದಾವ? ಎಸ್, ಅನದರ್ ಒನ್ ಎಂಟ್ರಿ ಇಸ್ ದೇರ್, ಜೂನ್ 15th ಎಂಟ್ರಿ ಇದೆ ನೋಡಿ, ಪರ್ಚೇಸ್ ಮಷಿನರಿ ಜೂನ್ 15th June 2012 ಪರ್ಚೇಸ್ ಮಷಿನರಿ ಆಫ್ ರುಪೀಸ್ 20,000. ಮಷಿನರಿ ಅಕೌಂಟ್ ಡೆಟ್ ಆರ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರ್ತದೆ. ಮಷಿನರಿ ಅಕೌಂಟ್ ಗೆ ಅದು ಡೆಬಿಟ್ ಎಂಟ್ರಿ ಆಯ್ತು ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಎಂಟ್ರಿ ಆಗ್ತದೆ. ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ಬೈ ಮಷಿನರಿ ಅಕೌಂಟ್, ಮಷಿನರಿ ಅಕೌಂಟ್. ಓಕೆ, ಎಷ್ಟಿದೆ, 20,000 rupees. ಓಕೆ, 20,000. ನೆಕ್ಸ್ಟ್ ಏನಾರ, ಎಸ್, ರೆಂಟ್ ಪೇ ಬೈ ಚೆಕ್ 18th ಜುಲೈ ಅಲ್ಲಿ ಏನ್ ಮಾಡಿದೀವಿ, ರೆಂಟ್ ನ
ಪೇ ಮಾಡಿದೀವಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ಬೈ ಯಾಕಂದ್ರೆ ಪೇಮೆಂಟ್ ನೋಡಿ ಯಾವ ಯಾವ ಪೇಮೆಂಟ್ ಬ್ಯಾಂಕ್ ನಮ್ಮ ಬ್ಯಾಂಕ್ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಎಂಟ್ರಿ ಬರುತ್ತೆ ಓಕೆ ಬೈ ರೆಂಟ್ ಅಕೌಂಟ್ ಎಷ್ಟು ಪೇ ಮಾಡಿದವು 5000 ರೂಪಾಯಿ ಪೇ ಮಾಡಿದೀವಿ 5000 ಓಕೆ 5000 ದೆನ್ ಇನ್ನೇನಾದ್ರೂ ಎಂಟ್ರೀಸ್ ಇದೆಯಾ ನೋಡಿ ಯಾವ್ದು ಬ್ಯಾಂಕ್ ರಿಲೇಟೆಡ್ ಎಂಟ್ರಿ ಏನಾದ್ರು ಇದೆಯಾ ಯಾವುದೂ ಇಲ್ಲ ಓಕೆ ಫೈನ್ ಈಗ ಅಕೌಂಟ್ ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಅಕೌಂಟ್ ನ ಹೈಯೆಸ್ಟ್ ಅಮೌಂಟ್ ಯಾವ ಕಡೆ ಇದೆ ನೋಡಿ ಹೈಯೆಸ್ಟ್ ಫಿಗರ್ ಯಾವ ಕಡೆ ಇದೆ 80,000 ಡೆಬಿಟ್ ಎಂಟ್ರಿ ಇದೆ ಸೋ 80,000 ಗೆ ನಾವು ಏನು ಮಾಡಬೇಕಾಗುತ್ತೆ ಟ್ಯಾಲಿ ಮಾಡಬೇಕು ಓಕೆ ಅಥವಾ ಬ್ಯಾಲೆನ್ಸ್ ಮಾಡಬೇಕು 80,000 ಗೆ ಬ್ಯಾಲೆನ್ಸ್ ಮಾಡುವ ಯಾವಾಗ 30th ಜೂನ್ 2012 ಅಲ್ಲಿ ಬೈ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ 80,000 ಅಲ್ವಾ 80,000 25,000 ರಿಮೈನಿಂಗ್ 18,000 ಅಲ್ಲಿ 25,000 ಲೆಸ್ ಆದ್ರೆ ಎಸ್ 55,000 55,000 ರೂಪಾಯಿ ಏನಿದು ರಿಮೈನಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ 55,000 ರೂಪಾಯಿ ಇದೆ ಇಲ್ಲಿ ನೆಕ್ಸ್ಟ್ 1st ಜುಲೈ 2012 ಅಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಾಗ್ತದೆ ಬ್ರಾಟ್ ಡೌನ್ 55,000 ಆಗುತ್ತೆ 55,000 ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಅಕೌಂಟ್ ನ ಇದೇ ತರ ನೋಡೋಣ ನೆಕ್ಸ್ಟ್ ನಿಮ್ಗೆ ಯಾವ ಯಾವ ಅಕೌಂಟ್ ಇದೆ ಅಂತ ಹೇಳಿದ್ರೆ ಪರ್ಚೇಸ್ ಅಕೌಂಟ್ ಇದೆ ಗುಲ್ಮೋಹನ್ ಫ್ರೆಷರ್ಸ್ ಅಕೌಂಟ್ ಇದೆ ಸೇಲ್ಸ್ ಅಕೌಂಟ್ ಇದೆ ಇವನ್ನೆಲ್ಲ ನೋಡೋಣ ಓಕೆ ರೈಟ್ ಬರ್ಕೊಂಡಿದ್ದ ಆಯ್ತಲ್ವಾ ಫೈನ್ ನೆಕ್ಸ್ಟ್ ಅಕೌಂಟ್ ನೋಡಿ ಏನೇನಿದೆ ನೆಕ್ಸ್ಟ್ ಅಕೌಂಟ್ ಅಂತ ಹೇಳಿದ್ರೆ ಈಗ ನಾವು ಪರ್ಚೇಸ್ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಪರ್ಚೇಸ್ ಅಕೌಂಟ್ ಫಾರ್ಮ್ಯಾಟ್ ಹಾಕಿ ಫಾರ್ಮ್ಯಾಟ್ ಡೇಟ್ ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಸಾರಿ ಜನರಲ್ ಫೋಲಿಯೋ ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ जनरल फोलियो अमाउंट टी शेप फॉर्मेट अंत हेळि करतीवि इदन्न येनंतीवि टी शेप फॉर्मेट वर्टिकल फॉर्मेट अल्ल इदु हॉरिजॉन्टल फॉर्मेट पर्चेस अकाउंट डेबिट क्रेडिट डेट particulars general folio rupees or amount date particulars general folio amount okay fine entry ide nodi purchased goods by gulmohar account ಓಕೆ ಬೈ ಗುಲ್ಮೋಹರ್ ಅಕೌಂಟ್ ಗುಲ್ಮೋಹರ್ ಫ್ಯಾಷನ್ ಇಂದ ಕ್ರೆಡಿಟ್ ಪರ್ಚೇಸ್ ಮಾಡಿದೀವಿ ಅಲ್ವಾ ಸೋ ಪರ್ಚೇಸ್ ಅಕೌಂಟ್ ಡೆಟ್ ಆರ್ ಟು ಗುಲ್ಮೋಹರ್ ಫ್ಯಾಷನ್ ಅಕೌಂಟ್ ಗುಲ್ಮೋಹರ್ ಫ್ಯಾಷನ್ ಯಾವತ್ತು ಡೇಟ್ ಎಷ್ಟು ಅದ 12 June 12 6 12 ಓಕೆ ಎಷ್ಟಿದೆ 20,000 ರೂಪಾಯಿ ಏನು ಪೇ ಮಾಡಿದ್ರಲ್ವಾ ಸೋ 20,000 ರೂಪಾಯಿ ಬರ್ಕೊಳ್ಳಿ ಇನ್ನು ಬೇರೆ ಏನಾದರೂ ಪರ್ಚೇಸ್ ಮಾಡಿದ್ರೆ ನೋಡಿ ಪರ್ಚೇಸ್ ಅಕೌಂಟ್ ಅಲ್ಲಿ ಯಾವುದೂ ಇಲ್ಲ ಅಲ್ವಾ ಬೇರೆ ಏನಿದ್ರೂ ಪರ್ಚೇಸ್ ಮಾಡಿಲ್ಲ ಸೋ ಅಕೌಂಟ್ ನ ಕ್ಲೋಸ್ ಮಾಡು ಅಕೌಂಟ್ ಕ್ಲೋಸ್ ಮಾಡಿ 30th 6 12 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ 20,000 ರೂಪಾಯಿ ಇದೆ ಓಕೆ ಕ್ಲೋಸ್ ಈಗ ಅಕೌಂಟ್ ನ ಕ್ಲೋಸ್ ಮಾಡೋಣ
20,000 ಇದೆ ಅಂತ ಹೇಳಿ ಕಂಟಿನ್ಯೂ ಆಗ್ತಿರ್ತದೆ. ಫಸ್ಟ್ ಜುಲೈ 2012 ಕ್ರೆಡಿಟ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಆಗಿರೋದ್ರಿಂದ ಅದನ್ನ ಡೆಬಿಟ್ ಬ್ಯಾಲೆನ್ಸ್ ಅಲ್ಲಿ ಬ್ರಾಟ್ ಆನ್ ಮಾಡ್ಕೊಂತೀವಿ. ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000. ಓಕೆ, ಅರ್ಥ ಆಗುತ್ತೆ ಅಲ್ವಾ? ಹೇಳಿ ಡೌಟ್, ಆರ್ ಯು ಹಿಯರ್? ಫೈನ್. ನೆಕ್ಸ್ಟ್ ನೋಡಿ, ಇನ್ಯಾವ ಅಕೌಂಟ್ ಓಪನ್ ಮಾಡ್ಬೋದು ನಾವು? ನೀವು ನಂತರ ಮಾಡೋಕೆ ಹೋಗ್ಬೇಡಿ, ಮತ್ತೆ ಕನ್ಫ್ಯೂಸ್ ಆಗ.
ಒಂದೇ ಅಕೌಂಟ್ ಅಲ್ಲಿ ಯಾವ ಅಕೌಂಟ್ ಏನು ಅಂತ ಗೊತ್ತಾಗಲ್ಲ. ಓಕೆ, ನೆಕ್ಸ್ಟ್ ಮಷಿನರಿ ಅಕೌಂಟ್. ಮಷಿನರಿ ಮಷಿನರಿ ಅಕೌಂಟ್ ಮಷಿನರಿ ಅಕೌಂಟ್. ಓಕೆ, ಸಿ ಯಾವಾಗ ಮಷಿನರಿ ಯಾವಾಗ ಪರ್ಚೇಸ್ ಮಾಡಿದ್ರು ನೋಡಿ. ಮಷಿನರಿ ಅಕೌಂಟ್ ಯಾವಾಗ ಮಷಿನರಿ ಪರ್ಚೇಸ್ ಮಾಡಿದಿರಿ? So, in case we purchase the machinery, generally what is the machinery account, debtor to bank account. Okay, machinery account, debtor to bank account. So, date yesterday, date 15th June. Okay, 15th June, that means 15/6/2012, we purchased the machinery. That journal entry, ये बंद तो थे ना? Machinery account, debtor to bank account. Machinery account, debtor to bank account. Okay. Machinery account, debtor to bank account बोलते हैं. Journal entry ना ना याव रीति मारती भी आदम नहीं ली. Ledger account के post मारती भी. ಎಷ್ಟು ಕಮಿಷನರಿ ಪರ್ಚೇಸ್ ಮಾಡಿದ್ವಿ? ಅಮೌಂಟ್ ಎಷ್ಟಿದೆ ನೋಡಿ, ಎಷ್ಟಿದೆ ಅಮೌಂಟ್? ಎಸ್ 20,000. ಓಕೆ, 20,000. ಹಾಗಾದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ, ಅಕೌಂಟ್ ಕ್ಲೋಸ್ ಮಾಡಬೇಕಾಗುತ್ತೆ. ಬಟ್ ಅಷ್ಟಕ್ಕೆ ಮುಂಚೆ ಮಷಿನರಿ ಅಕೌಂಟ್ ಓಪನ್ ಮಾಡಿದೀವಿ, ಕ್ಯಾಶ್ ಕೊಟ್ಟಿದೀವಲ್ಲ, ಅಕೌಂಟ್ ಕ್ಲೋಸ್ ಮಾಡ್ಬೋದಲ್ಲ? ಮಾಡ್ಬೋದಾ? ಮಾಡೋದಕ್ಕೆ ಚಾನ್ಸ್ ಇದೆಯಾ? ನೋ ವೇ. ಮೆಷಿನರಿ ಅಸೆಟ್ ಆಗಿರುತ್ತೆ. ಮೆಷಿನರಿ ಅಸೆಟ್ ಆಯ್ತು ಅಂತ ಹೇಳಿದ್ರೆ ಪ್ರತಿ ವರ್ಷ ಅದಕ್ಕೆ ಡಿಪ್ರಿಸಿಯೇಷನ್ ತಗೊಳ್ತಾ ಹೋಗ್ತೀವಿ. ಒಂದು 5 ಇಯರ್ಸ್ 3 ಇಯರ್ಸ್ ಆದ್ಮೇಲೆ ಅಥವಾ ಅದನ್ನ ನಮಗೆ ಬೇಕಾದಷ್ಟು ದಿನ ಯೂಸ್ ಮಾಡಿಕೊಂಡು ಯಾವಾಗ ಟೆಕ್ನಾಲಜೀಸ್ ಇದಾಗುತ್ತೆ ಅಥವಾ ಅದು ಯಾವಾಗ ನಮಗೆ ಬೇಡ ಅನ್ಸುತ್ತೆ ನಮ್ಮ ಪ್ರೊಡಕ್ಷನ್ ಬೇಸಿಸ್ ಮೇಲೆ ಅಥವಾ ನಮ್ಮ ಇನ್ನೊಂದು ಯಾವುದೋ ವರ್ಕ್ ಬೇಸಿಸ್ ಮೇಲೆ ನಮ್ಗೆ ಯಾವಾಗ ಆ ಮಷಿನರಿ ಬೇಡ ಅಂತ ನಮ್ಗೆ ಅನ್ಸುತ್ತೆ, ವೆನ್ ವಿ ವಿಲ್ ಸೇಲ್ ಇಟ್. ಓಕೆ, ನಾವೇನ್ ಮಾಡ್ತೀವಿ ಅದನ್ನ ನಮಗ ಸೇಲ್ ಮಾಡ್ತೀವಿ. ಆ ಸೇಲ್ ಮಾಡಿದಂತ ಸಂದರ್ಭದಲ್ಲಿ ಅದು ಲಾಸ್ ಆಯ್ತಾ ಪ್ರಾಫಿಟ್ ಆಯ್ತಾ ಅಂತ ಗೊತ್ತಾಗ್ಬೇಕಲ್ಲ. ಸೊ ಮೆಷಿನರಿ ಸೇಲ್ ಮಾಡೋವರೆಗೂ ಮೆಷಿನರಿ ಅಕೌಂಟ್ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಇನ್ ಕೇಸ್ ನಾವೇನಾದ್ರೂ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ ಕ್ರೆಡಿಟ್ ಎಂಟ್ರಿ ಡಿಪ್ರಿಸಿಯೇಷನ್ ಬರುತ್ತೆ. ಅರ್ಥ ಆಯ್ತಾ? ಫೈನ್. ಈಗ ಬ್ಯಾಲೆನ್ಸ್ ಮಾಡಿ, ಎರಡನ್ನು 20,000 ಇದೆ ಈ ಕಡೆ ಕೂಡ 20,000 ಬರ್ಬೇಕು ನಮ್ಗೆ. 20,000 ಬರ್ಬೇಕಲ್ವ, ಯಾಕಂದ್ರೆ ಬೋತ್ ಕ್ರೆಡಿಟ್ ಮತ್ತೆ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಆಗ್ಬೇಕು ನಮ್ಗೆ. 2012 ಬೈ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ? 20,000 ರುಪೀನ ಕ್ಯಾರಿ ಡೌನ್ ಮಾಡ್ತೀವಿ. ಇಯರ್ ಲೆವೆಲ್ಸ್ ನಾವೇನ್ ಮಾಡ್ತೀವಿ? ಮೆಷಿನರಿಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಓಕೆ, ದೆನ್ ಹಿಯರ್ 1st July 2012 to balance brought out extra 20,000. Then innondu account yavide? Next account. Yenide next account? Rent account open madbekalva. Okay, rent account open madva. Fine, aitalva? Okay, write down. ಫೈನ್, ರಮ್ಮಾಟ. ಯಾವ ಅಕೌಂಟ್ ಆಗ್ತದೆ ಇದು? ರೆಂಟ್ ಅಕೌಂಟ್. ಓಕೆ, ರೆಂಟ್ ಅಕೌಂಟ್. ರೆಂಟ್ ಅಲ್ಲಿ ನೋಡಿ, ರೆಂಟ್ ಅಕೌಂಟ್, ರೆಂಟ್ ಅಕೌಂಟ್. ಓಕೆ, ಈಗ ರೆಂಟ್ ಅಕೌಂಟ್ ಓಪನ್ ಮಾಡಿದೀವಿ. ಬ್ಯಾಂಕ್ ಅಕೌಂಟ್ ಇಂದ ರೆಂಟ್ ಪೇ ಮಾಡಿದಾರಂತೆ. ಎಷ್ಟು ಪೇ ಮಾಡಿದ್ದಾರೆ? ರೆಂಟ್ ನ 5,000 ರುಪೀ ಪೇ ಮಾಡಿದ್ದಾರೆ. ಸೊ ಜನರಲ್ ಎಂಟ್ರಿ ಬರುತ್ತೆ, ರೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ರೆಂಟ್ ಅಕೌಂಟ್ ಇಲ್ಲಿ ಅದೇ ಚಾರ್ ಮಾಡಿ, ರೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಓಕೆ, ರೆಂಟ್ ಅಕೌಂಟ್ ಯಾವಾಗ? ಜೂನ್
18 जून 18 देना गया 6 2012 जून 18 रेंट पेयर बाय बैंक रेंट अकाउंट डेटा टू बैंक अकाउंट ₹5000 रेंट अकाउंट को कैश कोटी वाला या करना क्लोज ಮಾಡಬಹುದು ಈಗ ಬ್ಯಾಲೆನ್ಸ್ ನ ಕ್ಯಾರಿ ಡೌನ್ ಮಾಡಬೇಕಾಗುತ್ತೆ ಈ ರೀಸನ್ ಏನು ಕ್ರೆಡಿಟ್ ಎಂಟ್ರಿ ಯಾವುದಿದೆ ಸೋ ಡೆಬಿಟ್ ಎಂಟ್ರಿ ಕ್ರೆಡಿಟ್ ಎಂಟ್ರಿ ಬ್ಯಾಲೆನ್ಸ್ ಆಗಬೇಕಲ್ಲ ಸೋ ಕ್ರೆಡಿಟ್ ಯಾವುದೇ ಎಂಟ್ರಿ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಬೇಕಾಗುತ್ತೆ ಈಗ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೋ 5000 ಎರಡನ್ನು ಕ್ಲೋಸ್ ಮಾಡಿ 5000 30th 6 2012 by balance carry down ಎಷ್ಟು 5000 ರೂಪಾಯಿ carry down ಮಾಡಿದಿರಿ here now first July 2012 two balance ಬ್ರಾಂಚ್ ಡೌನ್ ಎಷ್ಟಿದೆ 5000 ಓಕೆ 5000 ರೂಪಾಯಿ ಇದೆ ಆಯ್ತಾ ಓಕೆ ಫೈನ್ 5000 ನೆಕ್ಸ್ಟ್ ಹ್ಯಾವ್ ಟು ಓಪನ್ ಮೋಹಿತ್ ಬ್ರದರ್ಸ್ ಅಕೌಂಟ್ ಕೂಡ ನಾವು ನೋಡ್ಬೇಕು ಇಲ್ಲಿ ಓಕೆ ರೆಂಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಎಲ್ಲಿಂದ ಡೆಬಿಟ್ ಆಗಿದೆ ಕ್ರೆಡಿಟ್ ಯಾವುದೇ ಐಟಮ್ಸ್ ಇಲ್ಲ ಯಾವುದೇ ಎಂಟ್ರೀಸ್ ಇಲ್ಲ ರೆಂಟ್ ನ ಯಾವಾಗ ನಾವು ರಿಸೀವ್ ಮಾಡಿಲ್ಲ ಸೋ ಬ್ಯಾಲೆನ್ಸ್ ನ ಕ್ಯಾರಿ ಡೌನ್ ಮಾಡಬೇಕಾಗ್ತದೆ ಸೋ ಕ್ರೆಡಿಟ್ ಅಲ್ಲಿ ಕ್ಯಾರಿ ಡೌನ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗುತ್ತೆ ಡೆಬಿಟ್ ಅಲ್ಲಿ ಬ್ರಾಟ್ ಡೌನ್ ಆಗುತ್ತೆ ಸಪೋಸ್ ಡೆಬಿಟ್ ಅಲ್ಲಿ ಕ್ಯಾರಿ ಡೌನ್ ಆಗಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಏನಾಗುತ್ತೆ ಬ್ರಾಟ್ ಡೌನ್ ನೆಕ್ಸ್ಟ್ ಮಂತ್ ಆಗುತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ತಿಂಗಳ ಕೊನೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಮುಂದಿನ ತಿಂಗಳ ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತದೆ ಓಕೆ ಈ ತಿಂಗಳ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೆಕ್ಸ್ಟ್ ಮಂತ್ ನ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ ಈ ಸಣ್ಣ ಟ್ರಿಕ್ ನಿಮಗೆ ಏನಾಗಿರಬೇಕು ಗೊತ್ತಿತ್ತು ಫೈನ್ ನೆಕ್ಸ್ಟ್ ಅಕೌಂಟ್ मोहित ब्रदर्स अकाउंट नेक्स्ट अकाउंट मोहित ब्रदर्स अकाउंट मिस्टर मोहित ब्रदर्स अकाउंट ಏನ್ ಮಾಡಿದ್ರಿ मोहित ब्रदर्स ಅತ್ರ ಸೇಲ್ ಮಾಡಿದ್ವಿ ಮೋ ಅದು ಕ್ರೆಡಿಟ್ ಸೇಲ್ಸ್ ಓಕೆ मोहित ब्रदर्स अकाउंट ಡೆಟಾರ್ ಟು ಸೇಲ್ಸ್ ಅಕೌಂಟ್ ಡೇಟ್ ಎಷ್ಟು ಇದೆ ನೋಡಿದ್ರಾ ಸೇಲ್ಸ್ ಅಕೌಂಟ್ ಡೇಟ್ ಎಷ್ಟು ಇದೆ ಜೂನ್ 20th ओके जून 20th दैट मींस 26/2012 मोहित ब्रदर परचेज आवर गुड्स ओके नाउ वी गेन ಮಾಡಿದ್ವಿ ಸೇಲ್ ಮಾಡಿದ್ವಿ ಫೈನ್ ಮಿಸ್ಟರ್ ಮೋಹಿತ್ ಬ್ರದರ್ಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಎಷ್ಟು ಕ್ಯಾಶ್ ಸೇಲ್ಸ್ ಮಾಡಿದ್ವಿ ನಾವು ₹10000 ಓಕೆ 10000 ಈ ನೋಡಿ ಅವರಿಗೆ ಪೇಮೆಂಟ್ ಮಾಡಿದ್ವಿ ಅವರು ನಮಗೆ ಪೇಮೆಂಟ್ ಮಾಡಿದ್ದಾರೆ ಯಾವಾಗ ಪೇಮೆಂಟ್ ಮಾಡಿದ್ದಾರೆ 28/6/2012 ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತೆ 10000 ಇಲ್ಲಿ ಕೂಡ 10000 ಓವರ್ ಆರ್ ಯು ಗಾಟ್ ಇಟ್ ಎಸ್ ಫೈನ್ ರಿಮೈನಿಂಗ್ ಟು ಅಕೌಂಟ್ಸ್ ಆರ್ ದೇರ್ ಒನ್ ಇಸ್ ಸೇಲ್ಸ್ ಅಕೌಂಟ್ ಅಂಡ್ ಅನದರ್ ಒನ್ ಇಸ್ ಸ್ಯಾಲರಿ ಅಕೌಂಟ್ ಒಂದು ಸೇಲ್ಸ್ ಅಕೌಂಟ್ ಇದೆ ಇನ್ನೊಂದು ಸ್ಯಾಲರಿ ಅಕೌಂಟ್ ಇದೆ ವಿ ಹ್ಯಾವ್ ಟು ಓಪನ್ ಸೇಲ್ಸ್ ಅಕೌಂಟ್ ಅಂಡ್ ಸ್ಯಾಲರಿ ಅಕೌಂಟ್ I think students
ಯೋ ಮ್ಯಾನ್ ಕನ್ಫ್ಯೂಸ್ ಅಬೌಟ್ ದಿ ಪ್ರಾಬ್ಲಮ್ ನಿಮಗೆ ಕನ್ಫ್ಯೂಸ್ ಆಗ್ಬಹುದು ಅನಿಸ್ತದ ಸೊ ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ ಇನ್ನಷ್ಟು ಬೇರೆ ಪ್ರಾಬ್ಲಮ್ಸ್ ಅನ್ನು ಕೂಡ ವರ್ಕ್ಔಟ್ ಮಾಡ್ಸೋಣ ಅಂತ ಈಗ ಸೇಲ್ಸ್ ಅಕೌಂಟ್ ಓಪನ್ ಮಾಡಿ ಸೇಲ್ಸ್ ಅಕೌಂಟ್ ಸೇಲ್ಸ್ ಅಕೌಂಟ್ ಸೇಲ್ಸ್ ಅಕೌಂಟ್ ಸೇಲ್ಸ್ ಯಾವಾಗ ಮಾಡಿದ್ವಿ ನೋಡಿ ಫಸ್ಟ್ ಸೇಲ್ಸ್ ಜೂನ್ 20th ಸೇಲ್ ಮಾಡಿದ್ವಿ ಯಾರಿಗೆ ಮೋಹಿತ್ ಬ್ರದರ್ಸ್ 26/2012 ಕ್ಕೆ ಸೇಲ್ ಮಾಡಿದ್ವಿ ಮೋಹಿತ್ ಬ್ರದರ್ಸ್ ಗೆ ಅದು ಕ್ರೆಡಿಟ್ ಸೇಲ್ಸ್ ಸೋ ಸೇಲ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಮಿಸ್ಟರ್ ಮೋಹಿತ್ ಮೋಹಿತ್ ಬ್ರದರ್ಸ್ ಅಕೌಂಟ್ ಮೋಹಿತ್ ಬ್ರದರ್ಸ್ ಅಕೌಂಟ್ ಎಷ್ಟು 10,000 ರೂಪಾಯಿ ಕೊಟ್ಟಿದ್ದೀವಿ 10,000 ರೂಪಾಯಿ ಕ್ರೆಡಿಟ್ ಸೇಲ್ ಮಾಡಿದ್ದೀವಿ ಇನ್ನೊಂದು ಯಾವ್ದಾರ ಇದೆಯಾ ಎಸ್ ಕ್ಯಾಶ್ ಸೇಲ್ಸ್ ಮಾಡಿದ್ವಿ ಅದು ಜೂನ್ 22nd ಗೆ ಓಕೆ ಜೂನ್ 22nd 12 2016 ಸೇಲ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಕ್ಯಾಶ್ ಕೊಟ್ಟು ಸೇಲ್ ಮಾಡಿದ್ವಿ ಅಂತ ಕ್ಯಾಶ್ ಇಸ್ಕೊಂಡು ಸೇಲ್ಸ್ ಅಕೌಂಟ್ ಅಮೌಂಟ್ ಎಷ್ಟದ ನಮ್ಗೆ ಇಲ್ಲಿ 15,000 ಓಕೆ 15,000 ಸೊ ನೋಡಿ ಬೇರೆ ಏನಾದ್ರು ಸೇಲ್ಸ್ ಇದೆಯಾ ಇಲ್ಲ ಅಲ್ವಾ ಸೊ ನಾವೇನ್ ಮಾಡ್ಬೋದು ಈಗ ಕ್ಲೋಸ್ ನೋಡಿ ಇಲ್ಲಿ 25,000 ಇದೆ ಇಷ್ಟು ಹೊತ್ತು ನಮ್ಗೆ ಏನಾಗ್ತಿತ್ತು ಡೆಬಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಬರ್ತಿತ್ತು ಬಟ್ ಈಗ ನೋಡಿ ಡೆಬಿಟ್ ಐಟಮ್ ಓಕೆ ಡೆಬಿಟ್ ಐಟಮ್ ಇಲ್ಲ ಅಂದ್ರೆ ನಾವು ಮಾಡ್ತೀವಿ ಈಗ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತೀವಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ 25,000 ಇಲ್ಲಿ ಕೂಡ 25,000 ಬರ್ಬೇಕಲ್ವ ಇಲ್ಲಿ 25,000 ಬಂತು ಈಗ ನೋಡಿ ಫಸ್ಟ್ ಜುಲೈ 2012 ಫಸ್ಟ್ ಜುಲೈ 2012 ಟು ಸಾರಿ ಬೈ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ 25,000 ರೂಪಾಯಿ ಬ್ಯಾಲೆನ್ಸ್ ನಾವೇನ್ ಮಾಡ್ತೀವಿ ಬ್ರಾಟ್ ಡೌನ್ ಮಾಡ್ತೀವಿ ಅರ್ಥ ಆಯ್ತಲ್ಲ ಈಗ ನೋಡಿ ಇಷ್ಟು ಹೊತ್ತು ಮಾಡಿದ ಅಕೌಂಟ್ಸ್ ಅಲ್ಲಿ ಈ ಎರಡು ಮೂರು ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು ನಮ್ಗೆ ಈ ಟೂ ಪ್ರಾಬ್ಲಮ್ಸ್ ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗ್ತಿತ್ತು ಡೆಬಿಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗ್ತಿತ್ತು ಬಟ್ ಇಲ್ಲೇನಾಗಿದೆ ಡೆಬಿಟ್ ಬ್ಯಾಲೆನ್ಸ್ ಇಲ್ಲ ಸೊ ನಮ್ಗೆ ಏನಾಗಿದೆ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಅಮೌಂಟ್ ಬರ್ತಿದೆ ಸೊ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಕ್ಯಾರಿ ಡೌನ್ ಮಾಡಿದೀವಿ ಒನ್ಸ್ ಅಗೈನ್ ಕ್ರೆಡಿಟ್ ಸೈಡ್ ಅಲ್ಲಿ ಅದನ್ನ ಬ್ರಾಟ್ ಡೌನ್ ಮಾಡ್ತಾ ಇದೀವಿ ಒಂದು ನಿಮಗೆ ನೆನಪಿರಲಿ ನೀವು ಲೆಡ್ಜರ್ ಅಕೌಂಟ್ ಮಾಡ್ಬೇಕಾದ್ರೆ ಜಾಸ್ತಿ ಕನ್ಫ್ಯೂಷನ್ ಆಗೋದು ಬೇಡ ಯಾವ ಅಕೌಂಟ್ ಓಪನ್ ಮಾಡ್ತೀರಿ ಆ ಅಕೌಂಟ್ ಜರ್ನಲ್ ಎಂಟ್ರಿ ಸಂಸ್ಥೆ ನೋಡಿ ಸಪೋಸ್ ಸೇಲ್ಸ್ ಅಕೌಂಟ್ ಡೆಟಾರ್ ಟು ಅಂತ ಏನಾದ್ರು ಬರ್ತದ ಇಲ್ಲ ಕ್ಯಾಶ್ ಅಕೌಂಟ್ ಬರ್ತದ ಒಂದು ಕ್ಯಾಶ್ ಸೇಲ್ಸ್ ಮಾಡ್ತೀವಿ ಇಲ್ಲ ಇನ್ನೊಂದು ಕ್ರೆಡಿಟ್ ಸೇಲ್ ಮಾಡ್ತೀವಿ ಸಪೋಸ್ ಕ್ರೆಡಿಟ್ ಸೇಲ್ ಮಾಡಿದ್ರೆ ಏನಾಗ್ತದೆ ನಮ್ಗೆ ಯಾವ ಇವ್ನು ಇರ್ತಾನೆ ಮೀನ್ಸ್ ದಟ್ ಮೀನ್ಸ್ ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾನೆ ಆ ಡಿಸ್ಟ್ರಿಬ್ಯೂಟರ್ ನ ಅಕೌಂಟ್ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ವಿ ಸೋಲ್ಡ್ ಅವರ್ ಗೂಡ್ಸ್ ಫಾರ್ ಕ್ಯಾಶ್ ಕ್ಯಾಶ್ ಅಕೌಂಟ್ ಬರ್ತದೆ ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಬರುತ್ತೆ ಇಲ್ಲ ಡಿಸ್ಟ್ರಿಬ್ಯೂಟರ್ ಯಾರಿರ್ತಾರೆ ಡಿಸ್ಟ್ರಿಬ್ಯೂಟರ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಬರುತ್ತೆ ಸೊ ಸೇಲ್ಸ್ ಅಕೌಂಟ್ಗೆ ಪ್ರತಿಯೊಂದು ಎಂಟ್ರಿ ಕೂಡ ಕ್ರೆಡಿಟ್ ಆಗಿರುತ್ತೆ ಅರ್ಥ ಆಯ್ತಲ್ವಾ ಸೇಲ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ನ ಬರ್ತದೆ ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ರಿಮೈನಿಂಗ್ ಲಾಸ್ಟ್ ಅಕೌಂಟ್ ಇಸ್ ದೇರ್ ವಿಚ್ ಇಸ್ ದಟ್ ವಿಚ್ ಇಸ್ ದಟ್ ಅಕೌಂಟ್ ಟೇಕ್ ಟೇಕ್ ಅಕೌಂಟ್ ಲಾಸ್ಟ್ ಅಕೌಂಟ್ ಸ್ಯಾಲರಿ ಅಕೌಂಟ್ ಇದೆ ಸ್ಯಾಲರಿ ಅಕೌಂಟ್ ಮಾಡ್ಬಿಡೋಣ ಸ್ಯಾಲರಿ ಅಕೌಂಟ್ ಸ್ಯಾಲರಿ ಅಕೌಂಟ್
30th జూన్ 30th తర్వాత సాలరీ కొట్టేది ఓకే క్యాష్ అకౌంట్ అది సాలరీ కొట్టేది దట్స్ వై యు హావ్ టు ఎంటర్ హియర్ సాలరీ అకౌంట్ డెటార్ టు క్యాష్ అకౌంట్ క్యాష్ కొట్టేది సాలరీ ఓకే క్యాష్ అకౌంట్ అది అవగ 36,000 ಎಷ್ಟು ಕೊಟ್ಟಿದೀವಿ ಸ್ಯಾಲರಿ ಅಮೌಂಟ್ ಎಷ್ಟು ಇದೆ 6000 ರೂಪಾಯಿ ಕೊಟ್ಟಿದೀವಿ ಓಕೆ ವಿ ಪೇಡ್ ಸ್ಯಾಲರಿ 6000 ರೂಪಾಯಿ ಬೈ ಕ್ಯಾಶ್ ಓಕೆ ಕ್ಯಾಶ್ ಅಕೌಂಟ್ ಗೆ ಏನು ಮಾಡ್ ಕ್ಯಾಶ್ ಇಂದ ಏನು ಮಾಡಿದೀವಿ ಸ್ಯಾಲರಿ ಕೊಟ್ಟಿದೀವಿ ಸಿ ಯಾ ಸ್ಯಾಲರಿ ತಗೊಂಡಿಲ್ಲ ಸ್ಯಾಲರಿ ತಗೊಂಡ್ರೆ ನಮಗೆ ಏನಾಗುತ್ತೆ ಕ್ರೆಡಿಟ್ ಎಂಟ್ರಿ ಬರುತ್ತೆ ಸಪೋಸ್ ಸ್ಯಾಲರಿ ಕೊಡ್ತಾ ಇದೀವಿ ಈಗ ಸೊ ಡೆಬಿಟ್ ಎಂಟ್ರಿ ಇಲ್ಲಿ ಬರುತ್ತೆ ಫೈನ್ ಈಗ 36,000 ಕ್ಕೆ बैलेंस मारी बाय बैलेंस बैलेंस कैरी डाउन एस्टी अमाउंट इज 6000 रुपी इधर 6000 इली कूड़ा 6000 सो क्लोज मार बदा बा 6000 मारी इली 6000 फर्स्ट जुलाई 2010 नोडी क्रेडिट बैलेंस कैरी डाउन ಮಾಡ್ತಿದೀವಿ सो डेबिट साइड ಅಲ್ಲಿ ಏನು ಮಾಡ್ತೀವಿ ಅದನ್ನ ರ್ಯಾಪ್ ಅಪ್ ಮಾಡ್ತೀವಿ ಎಸ್ ಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ರಾಕ್ ಡೌನ್ ಎಷ್ಟಿದೆ 6000 ರೂಪಾಯಿ ಇದೆ ಇದು ಲೆಡ್ಜರ್ ಪೋಸ್ಟಿಂಗ್ ಅಂತ ಹೇಳ್ತಾರೆ ledger posting so student yenge work martta idu confusion adre daivittu comment box alli comment padi otherwise nanage personal agi keli yavude sandarbhadallo sumne manasalli aa problem artha agilla ant helidre finally adu artha aago agde iro chances bahalashtu irutte so artha maadkoli pratiyondu problem na neevu artha maadkoli inke santha agilva केली अर्थ आगे अंत ना रेडी जो पेरेंट्स पदे पदे हेल्ता दयविट्टु मक्कळ कड़े गमन इरली मक्कळु ओद्तिदार बरीतिदार कई मोबाइल कोट्टु होग्तीर निम्मदेनो पर्सनल वर्क अंत हेळ्तीनि मक्कळु नोड्तार इल्वा गोत्तिल्ल एस्पेशियली सेकेंड पीयू स्टूडेंट्स दयविट्टु पेरेंट्स ऐनिद्रे निम्म मक्कळ कड़े बहळष्टु बहळष्टु गमन कोडि इल्दे मक्कळु कलितिरो हंगे प्रयत्न व्यर्थ आगुत्ते नम्म प्रयत्न व्यर्थ आगुत्ते इदर जोतेगे इन्नोंदु कैंड रिक्वेस्ट एनु अंत हेळिद्रे पेरेंट्स यावुदे कारणक्कू नेग्लेक्ट माडबेडि ई वर्ष अदेनागुत्तदो गोत्तिल्ल बट नेग्लेक्ट माड्लिक्के होगबेडि रेग्युलर आगि अट अल्लिरि हुडुग एनु माड्तिदाने अन्नोदन्न आगाग अब्सर्व माड्तिरि अवर जोते कम्युनिकेट कन्वर्सेट माड़ी एनादरू इद्दरे अवर जोते डिस्कस माड़ी क्लास अर्थ आगुत्तदा इल्लवा बहळष्टु कष्ट आगुत्ते नम्म टीचर्स गे लेक्चरर्स गे ओंदु बहळ बेजार आगो संगति एनु अंत हेळिद्रे यारोब्बरु इष्टेल्ल कष्टपट्टु नम्म लेक्चरर्स टीचर्स क्लास माड्तिद्दारे इष्टो जन पेरेंट्स रेस्पॉन्स माड्ता इल्ल स्टूडेंट्स कैगे सिग्ता इल्ल ट्रैकिंग सिग्ता इल्ल फाइनली लास आगोदु नमगे एनु लास आगोदिल्ल इदरिंद मक्कळ भविष्यद कडेगे ओंदु सरि गमन कोडि सो दयविट्टु अवर कडेगे नोडि नीवु यावाग फ्री आग्तीरा नीवु अवर जोते कूत्कोंडु क्लास ना वाच माडि सपोज क्लास एनादरू अर्थ आग्तिल्वा याव क्लास अर्थ आग्तिल्ल अदेल्लदू नमगे डीटेल हेळबेकागुत्ते सो नेक्स्ट नावेन माड्तीवि अदन्न अपग्रेड माड्तीवि अथवा बेरे एनादरू ಅರ್ಥ ಆಗದಿರೋ ಅಂತ ಇದ್ದಿದ್ರೆ ಅದನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀವಿ ಅದರ್ವೈಸ್ ಸ್ಟೂಡೆಂಟ್ಸ್ ದೂರದಲ್ಲಿ ಇದ್ರೆ ನಾವು ಈಸಿಯಾಗಿ ಅವರನ್ನ ಟ್ರ್ಯಾಕಿಂಗ್ ತಗೋತೀವಿ ಈಗ ಸ್ಟೂಡೆಂಟ್ಸ್ ದೂರದಲ್ಲಿ ಇದ್ದಾರೆ ನಾವು ದೂರದಲ್ಲಿ ಇದ್ದೀವಿ ಈಗ ನಿಮ್ಮ ಪಾತ್ರ 75% ಇರುತ್ತೆ ಮಕ್ಕಳ ಕಡೆಗೆ ಬಹಳಷ್ಟು ಗಮನ ಕೊಡಿ ಅವರ ಹತ್ರ ವರ್ಕ್ ಮಾಡಿಸಿ ನೋಟ್ಸ್ ಬರೆಸಿ ಜೊತೆಗೆ ಅವ್ರ ಜೊತೆ ಕೂತ್ಕೊಂಡು ನೀವು ಕೂಡ ಕ್ಲಾಸಸ್ನ ವಾಚ್ ಮಾಡಿ ನಿಮ್ಗೆ ಅರ್ಥ ಆಗ್ತದೋ ಬಿಡ್ತದೋ ಅದು ಎರಡನೇದು ಬಟ್ ಮಕ್ಕಳಿಗೆ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಗಿದ್ರೆ इमिडियट कंसर्न लेक्चर कंसर्न टीचर्स दयविट्टु अदन्न इनफॉर्म और बेकारंत एक्शन तगोतारे सो थैंक यू फॉर वाचिंग वीडियो इफ यू हैव एनी डाउट्स कमेंट बॉक्स अल्ली कमेंट माडि मत्ते मुंदिन तरगतियल्लि इदक्के संबंधपट्टंत लेक्चर पोस्टिंग संबंधपट्टंत बेरे बेरे प्रॉब्लम्स अन्नु नावु नोडोण ओके थैंक यू